ಫಕೆ ಇನ್ನೇನು ಎಲೆಕ್ಷನ್ ಆರು ತಿಂಗಳು ಬಾಕಿ ಇದೆ ಎಲ್ಲ ಪಕ್ಷಗಳು ಭರದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಹಾಗಾಗಿ ಸಹಜವಾಗಿಯೇ ಬಿ ಜೆ ಅವರು ಕೂಡ ಶತಾಯಗತಾಯ ಮತ್ತೆ ಅಧಿಕಾರವನ್ನು ಹಿಡಿಬೇಕು ಅಂತ ತಯಾರಿಗಳನ್ನ ಮಾಡ್ಕೊತಾ ಇದ್ದಾರೆ ಹೈಕಮಾಂಡ್ ಅವರು ತುಂಬ ವಿಶೇಷ ಮುತುವರ್ಜಿಯನ್ನ ಕರ್ನಾಟಕದ ಮೇಲೆ ವಹಿಸ್ತಾ ಇದ್ದಾರೆ ಕರ್ನಾಟಕದ ಎಲೆಕ್ಷನ್ ಇನ್ನೊಂದು ಆರು ತಿಂಗಳು ಬಾಕಿ ಇದೆ ಬಿಜೆಪಿ ಹೈಕಮಾಂಡ್ ಭರ್ಜರಿ ತಯಾರಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ ಭರ್ಜರಿ ತಯಾರಿ ಮಾಡ್ಕೊತಾ ಇದ್ದಾರೆ ಅಕ್ಟೋಬರ್ ಮೊದಲ ವಾರದಲ್ಲೇ ರಾಜ್ಯಕ್ಕೆ ಬಂದಿದೆಯಾ ಸೀಕ್ರೆಟ್ ಟೀಮ್ ಅಂದರೆ ಅಕ್ಟೋಬರ್ ಇದೇ ತಿಂಗಳು ಈಗಾಗಲೇ ಒಂದು ವಾರ ಕಳೆದಿದ್ದೀವಿ ಅಕ್ಟೋಬರ್ನಲ್ಲಿ ನಾವು ಮೊದಲ ವಾರದಲ್ಲೇ ಬಂದಿದ್ದಾರಾ ಸೀಕ್ರೆಟ್ ಟೀಮ್ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಆ ಇಪ್ಪತ್ತ್ಮೂರು ಜನರ ಕಣ್ಗಾವಲು ಯಾಕೆ ಪಬ್ಲಿಕ್ ಟಿವಿಯಲ್ಲಿ ಗುಪ್ತ ಆಪರೇಷನ್ ಟ್ವೆಂಟಿ ತ್ರೀ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಪಬ್ಲಿಕ್ ಟಿವಿಯಲ್ಲಿ ಇದರ ವಿವರವನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ನಮಲಿಗಾಗ್ಲೇ ಚಂದ್ರಗುಪ್ತರು ಚಾಣಕ್ಯರೆಲ್ಲ ಇದ್ದಾರೆ ಅಂತ ಸಿ ಟಿ ರವಿ ಅವರು ಹೇಳಿದ್ದಾರೆ ಹಾಗಾದ್ರೆ ಯಾರು ಈಗಾಗ್ಲೇ ಹೈಕಮಾಂಡ್ ಈ ಕಡೆ ಎಷ್ಟರ ಮಟ್ಟಿಗೆ ಗಮನ ಹರಿಸಿದೆ ಎಲೆಕ್ಷನ್ ವಿಚಾರದಲ್ಲಿ ಎಲೆಕ್ಷನ್ಗೆ ಬಿಜೆಪಿ ಹೈಕಮಾಂಡ್ ನಿಂದ ರಹಸ್ಯವಾಗಿ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆಯಂತೆ ನಡೆದಿದ್ಯಂತೆ ರಾಜ್ಯದಲ್ಲಿ ಎಷ್ಟಪ್ಪ ವಿಧಾನಸಭಾ ಕ್ಷೇತ್ರಗಳು ಇನ್ನೂರ ಇಪ್ಪತ್ನಾಲ್ಕು ಆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಮೇಲೆ ಬಿಜೆಪಿ ಚಾಣಕ್ಯರ ಕಣ್ಗವಲು ಈಗಾಗಲೇ ಇದೆಯಂತೆ ಈ ಗುಪ್ತ ಆಪರೇಷನ್ ಟ್ವೆಂಟಿ ತ್ರೀ ಟೀಮ್ನಿಂದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹಾಗೆ ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಟ್ವೆಂಟಿ ತ್ರೀಯ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ ಯಾರು ಬಂದಿದ್ದಾರೆ ಏನ್ ಕಣ್ಣಿಟ್ಟಿದ್ದಾರೆ ಏನ್ ಸ್ಟ್ರಾಟಜಿ ಅವರದು ಅಂದ್ರೆ ಸಿಟಿ ರವಿ ಹೇಳಿದ್ದು ನಮ್ಮ ಹೈಕಮಾಂಡ್ ಲೆವೆಲ್ ನಲ್ಲಿ ಚಂದ್ರಗುಪ್ತ ಚಾಣಕ್ಯರೆಲ್ಲ ಇದ್ದಾರೆ ಚಾಣಕ್ಯ ತಂತ್ರಗಳನ್ನ ರಾಜ್ಯದಲ್ಲಿ ರೂಪಿಸ್ತಾರೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಪೂರಕವಾಗಿ ಈಗಾಗಲೇ ಒಂದು ಟೀಮು ಕರ್ನಾಟಕಕ್ಕೆ ಬಂದಿದೆ ಇನ್ನೂರ ಕ್ಷೇತ್ರಗಳ ಸರ್ವೆಯನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ಸೊ ಏನಿದು ಗುಪ್ತ ಆಪರೇಷನ್ ಟ್ವೆಂಟಿ ತ್ರೀ ಅಂತಕ್ಕಂಥದನ್ನ ನಾವೀಗ ನೋಡ್ತಾ ಹೋಗೋಣ ಏನಿದು ಏನು ಕೆಲಸ ಮಾಡ್ತಾರೆ ಗುಪ್ತ ಆಪರೇಷನ್ ಟ್ವೆಂಟಿ ತ್ರೀ ಟೀಮ್ನಿಂದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಇಂಚಿಂಚು ಮಾಹಿತಿ ಹಾಕಲೇಬೇಕು ಅವರು ಸರ್ವೆ ಮಾಡಲೇಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಸರ್ವೆಯನ್ನು ಅವರೋ ಇನ್ನೊಬ್ಬರು ಒಬ್ರು ಮಾಡೇ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಅದರ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ ಮಾಹಿತಿ ಕಲೆ ಹಾಕೋದಷ್ಟೇ ಅಲ್ಲ ಕೆಲ ರಹಸ್ಯ ಚಟುವಟಿಕೆಗಳ ಮೇಲೆಯೂ ನಿಗಾ ಇಟ್ಟಿದಾರಂತೆ ಏನು ರಹಸ್ಯ ಚಟುವಟಿಕೆಗಳು ಆ ಕ್ಷೇತ್ರದಲ್ಲಿ ಏನಾದರೂ ಒಳ ಒಪ್ಪಂದಗಳಾಗಿದೆಯಾ ಯಾರಾದ್ರೂ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರಾ ಅಥವಾ ಬೇರೆ ಪಕ್ಷದ ಪ್ರಭಾವಿ ನಾಯಕರು ನಮ್ಮ ಪಕ್ಷಕ್ಕೆ ಬರೋ ಚಾನ್ಸಸ್ ಇದೆಯಾ ಯಾರನ್ನಾರು ಇನ್ವೈಟ್ ಮಾಡ ಈ ತರದ ಪ್ರಶ್ನೆಗಳೆಲ್ಲವೂ ಕೂಡ ಈ ತರ ಕೆಲಸಗಳನ್ನು ಮಾಡ್ತಾ ಇದ್ದಾರಂತೆ ಒಬ್ಬರಿಗೆ ಹತ್ತು ಕ್ಷೇತ್ರಗಳಂತೆ ಇಪ್ಪತ್ ಜನರಿಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಹಂಚಿ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದಾರಂತೆ ಅವ್ರ ಕೆಲಸನೇ ಇದು ಸರ್ವೆ ಮಾಡಬೇಕು ಜನರ ಮನದ ಮನದ ಆಸೆ ಏನಿದೆ ಒಂದು ವೇಳೆ ಸಿಟ್ಟಿಂಗ್ ಎಮ್ ಎಲ್ ಎ ಬಿಜೆಪಿಯವರೇ ಆಗಿದ್ರೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಾ ಅಥವಾ ನೆಕ್ಸ್ಟ್ ಟೈಮ್ ಟಿಕೆಟ್ ಬೇರೆಯವ್ರಿಗೆ ಕೊಡಬೇಕಾ ಈ ತರದ ಕೆಲಸಗಳನ್ನೆಲ್ಲ ಅವರು ಸರ್ವೆ ಮಾಡ್ತಾರೆ ಆ ಒಂದೇ ಒಂದು ವಿಚಾರದ ಮೇಲೆ ಇಪ್ಪತ್ತ್ ಮೂರು ಜನರ ರಿಪೋರ್ಟ್ ಒಂದು ಟಾಸ್ಕ್ ಅಂತೆ ನೋಡಿ ಒಂದು ವಿಚಾರದ ಬಗ್ಗೆ ಎಲ್ಲರೂ ರಿಪೋರ್ಟ್ ಕೊಡಬೇಕು ಅಂತ ಆ ರಿಪೋರ್ಟ್ ಆಧಾರದ ಮೇಲೆ ಹೈಕಮಾಂಡ್ನಿಂದ ನಿಂದ ತಂತ್ರಗಾರಿಕೆಗಳು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ರಾಜ್ಯ ಬಿಜೆಪಿಗೂ ಗೊತ್ತಿರದೇ ಕಾರ್ಯನಿರ್ವಹಿಸುತ್ತಿರುವ ಐಪ್ಪತ್ಮೂರು ಜನರ ಟೀಮ್ ಕಾರ್ಯನಿರ್ವಹಿಸ್ತಾ ಇರೋದು ಅವರು ಇವ್ರ ಸಪೋರ್ಟ್ ತಗೊಂಡಿಲ್ಲ ರಾಜ್ಯ ಬಿಜೆಪಿ ನಾಯಕರದ್ದು ಈಗ ನಾವೇ ಜೆ ಬಿಜೆಪಿ ಲೀಡರ್ಸ್ ಗೊತ್ತಾಗುತ್ತೆ ಈಗ ಇಪ್ಪತ್ತ್ಮೂರು ಜನ ಬಂದಿದ್ದಾರೆ ಅಂತ ಬಿಜೆಪಿ ರಾಜಕೀಯ ಚಟುವಟಿಕೆಗಳಿಗೂ ಆ ಟೀಮ್ಗೂ ಯಾವುದೇ ಸಂಬಂಧ ಇಲ್ಲ ಅದನ್ನ ಮೊದಲೇ ಹೇಳಿರ್ತಾರೆ ನೀವು ಯಾರು ಇಂಟರ್ಫಿಯರ್ ಆಗಬೇಡಿ ಅಂತ ಆಗಲ್ಲ ಎಲ್ಲ ಪಕ್ಷಗಳ ನಾಯಕರ ಎಲೆಕ್ಷನ್ ಚಟುವಟಿಕೆಗಳ ಬಗ್ಗೆ ಆ ಟೀಮ್ ಹದ್ದಿನ ಕಣ್ಣಿಡ್ತಾ ಇದೆಯಂತೆ ಕಾಂಗ್ರೆಸ್ ಅವರು ಏನ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ನಾವೇನ್ ಮಾಡಬೇಕು ನಾವು ಯಾವ್ದ್ರಲ್ಲಿ ಹಿಂದೆ ಬಿದ್ದಿದೀವಿ ನಾವು ಯಾವ್ದ್ರಲ್ಲಿ ಮುಂದಿದ್ದೀವಿ ಯಾವ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ಕೊಡಬೇಕು ಯಾರು ಟಿಕೆಟ್ ಅನ್ನ ಕೊಡಬಾರ್ದು ಈ ಎಲ್ಲ ಕೆಲಸಗಳನ್ನ ಈ ಗುಪ್ತ ಆಪರೇಷನ್ ಟ್ವೆಂಟಿ ತ್ರೀ ಇಪ್ಪತ್ಮೂರು ಜನ ಬಂದಿದ್ದಾರೆ ಇಪ್ಪತ್ ಮೂರು ಜನ ಇನ್ನೂರ ಇಪ್ಪತ್ನಾ ಕ್ಷೇತ್ರ ಕ್ಷೇತ್ರ ಹಂಚಿಕೊಂಡಿದ್ದಾರೆ ರಿಪೋರ್ಟ್ ಅನ್ನ ಕೊಡ್ತಾರೆ ಆದರೆ ರಾಜ್ಯ ಬಿ ಜೆ ಪಿ ನಾಯಕರಿಗೂ ಇವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅವರು ಕೆಲಸ ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ರವೀಶ್ ಅವರಿಂದ ಪಡ್ಕೊಳ್ನ ರವೀಶ್ ಈಗ ಈ ಗುಪ್ತ ಆಪರೇಷನ್ ಏನ್ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡಬಹುದು ಅಂತ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ಈ ಸ್ಟ್ರಾಟಜಿ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಹಿಂದೆ ಕೂಡ ಉತ್ತರ ಪ್ರದೇಶ ಗುಜರಾತ್ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಸ್ಟ್ರಾಟಜಿಯನ್ನ ಮಾಡಿದರೆ ಪ್ರಮುಖವಾಗಿರ್ತಕ್ಕಂಥದ್ದು ಆರು ತಿಂಗಳ ಮೊದಲೇ ಒಂದ್ ರೀತಿಯಲ್ಲಿ ಈ ರೀತಿಯ ಸ್ಟ್ರಾಟಜಿಯನ್ನ ಮಾಡೋದು ಕಳೆದ ಎರಡ್ ಮೂರು ವರ್ಷಗಳಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲ ಒಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಸಂಪತ್ತಿನ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಣ್ಣ ಆಯ್ತದ ಕಾರಣಕ್ಕೋಸ್ಕರವಾಗಿಯೇ ಕೆಲವೊಂದನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಯಿತು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿಯ ರಾಜಕೀಯ ಚಟುವಟಿಕೆಗಳಿಗೂ ಮತ್ತು ಇದಕ್ಕೂ ಕೂಡ ಸಮ ರಾಜ್ಯ ಬಿಜೆಪಿ ನಾಯಕರಿಗೂ ಸಂಬಂಧ ಇರದ ಒಂದು ಟೀಮನ್ನ ಕಳಿಸಿರ್ತಕ್ಕಂಥದ್ದು ಆ ಟೀಮ್ ಕೆಲಸ ಕೇವಲ ರಾಜಕೀಯವಾಗಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಯಾವ ಭಾಗದಲ್ಲಿ ಎಷ್ಟು ಸಂಪತ್ತು ಅರದಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅದೊಂದು ರೀತಿಯಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಹಾಗಾಗಿ ಆ ಒಂದು ಮಹತ್ವದ ವಿಚಾರವಾಗಿ ಕೊಡುವಂತ ಮಾಹಿತಿಯೇ ಈ ಒಂದು ಬಿಜೆಪಿಯ ತಂತ್ರಗಾರಿಕೆಗೆ ಹತ್ರ ಆಗ್ಬೋದ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಆಗ್ತಾ ಇದೆ ಈಗಾಗ್ಲೇ ಅವರು ಒಂದು ವಾರದಿಂದ ಬಂದ್ ಬೆಳ್ದಿದ್ದಾರೆ ಹಾಗಾಗಿ ಇನ್ನೂ ಕೂಡ ಮೂರ್ನಾಲ್ಕೈದು ತಿಂಗಳು ಕೂಡ ಇಲ್ಲೇ ಕಾರ್ಯನಿರ್ವಹಿಸ್ತಾರೆ ಒಟ್ಟಾರೆಯಾಗಿ ಆ ಇಪ್ಪತ್ ಮೂರು ಜನರ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ನ ಆಧಾರದ ಮೇಲೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಇದು ಬಿಜೆಪಿಯ ಇತ್ತೀಚಿನ ಸ್ಟ್ರಾಟಜಿಗಳಲ್ಲಿ ಒಂದು ಕಳೆದ ಎರಡ್ ಮೂರು ವರ್ಷಗಳಿಂದಲೂ ಕೂಡ ಅದನ್ನು ಉತ್ತರ ಪ್ರದೇಶದಲ್ಲೂ ಕೂಡ ಈಗಾಗಲೇ ಕಾರ್ಯ ತಂದಿದ್ರು ಗುಜರಾತ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈಗ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಕರ್ನಾಟಕದ ಮಹತ್ವ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ ಹಾಗಾಗಿ ಈಗ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಅದನ್ನ ಹಿಮ್ಮೆಟ್ಸೋದು ಹೇಗೆ ಈ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕಾದ್ರೆ ಕರ್ನಾಟಕಕ್ಕೆ ಬಹಳ ಮುಖ್ಯ ಆಗುತ್ತೆ ಗೆ ಆ ಕಾರಣಕ್ಕೋಸ್ಕರ ಜಾಸ್ತಿ ಒಂದ್ ರೀತಿಯಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕರ್ನಾಟಕದ ಮೇಲೆ ನಿಗಾ ಇಡ್ತಾ ಇದ್ದಾರೆ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಕೂಡ ನೋಡ್ಬೇಕು ಅವರೋಡಕಂದ್ರೆ ಕರ್ನಾಟಕಕ್ಕಿಂತ ಮುಂಚೆ ಗುಜರಾತ್ ಎಲೆಕ್ಷನ್ ಇದೆ ಗುಜರಾತ್ ನಲ್ಲಿ ಇವರಿಗೆ ಈಗಿನ ಸರ್ವೆಗಳ ಪ್ರಕಾರ ಇವರೇ ಅಧಿಕಾರಕ್ಕೆ ಬರ್ತಾರೆ ಇವರಿಗೆ ಪೂರಕವಾಗಿದೆ ವಾತಾವರಣ ಅಂತಕ್ಕಂಥ ರಿಪೋರ್ಟ್ ಬಂದಿದೆ ಆದರೆ ಕರ್ನಾಟಕದಲ್ಲಿ ಹಾಗಲ್ಲ ಕರ್ನಾಟಕದಲ್ಲಿ ಸರ್ವೆ ಪ್ರಕಾರ ಕಾಂಗ್ರೆಸ್ನವರೇ ಮುಂದಿದ್ದಾರೆ ಬಿಜೆಪಿಗಿಂತ ಅಂತ ಬಂದಿರೋದ್ರಿಂದ ರಾಜ್ಯದ ಮೇಲೆ ಹೆಚ್ಚು ಎಫರ್ಟ್ ಅನ್ನು ಹಾಕಬೇಕಾಗತ್ತೆ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಕಡೆಯೂ ಅಂದ್ರೆ ಕಾಂಗ್ರೆಸ್ ನವರು ಏನ್ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಒಂದ್ ಕಡೆ ಯಶಸ್ವಿಯಾಗಿ ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಬರೀ ಯಾತ್ರೆ ಮೇಲೆ ಇವರು ಈ ಪಾದಯಾತ್ರೆ ಮೇಲೆ ಗಮನ ಹರಿಸಿಲ್ಲ ಅದರ ಜೊತೆಗೆ ಭರ್ಜರಿ ಎಲೆಕ್ಷನ್ ಸರ್ವೆಗೂ ಮುಂದಾಗಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಯಿಂದಲೂ ಮೈಲೇಜ್ ಸರ್ವೆಗಳು ಆಗ್ತಾ ಇದೆ ಅನ್ನೋ ಮಾಹಿತಿ ಚಾಮರಾಜನಗರ ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿ ಸರ್ವೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ತುಮಕೂರು ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಈ ರೀತಿಯಾಗಿ ಟಾರ್ಗೆಟ್ ಇಟ್ಕೊಳ್ಬಹುದು ಆಗ್ತಾ ಇದೆ ಬಿಡಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಕವರ್ ಮಾಡಿದ್ದಾರೆ ಒಂದೊಂದು ಟೀಮ್ ಒಂದೊಂದು ಊರ್ ಕಡೆ ಮೈಸೂರು ಭಾಗ ಮತ್ತು ತುಮಕೂರು ಕಡೆ ಈ ರೀತಿಯಾಗಿ ಮಾಡ್ತಾರೆ ಸೊ ಸದ್ಯದ ವಿಚಾರವನ್ನ ನೋಡೋದಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡ್ ಕಡೆಯಿಂದಲೂ ಮೈಲೇಜ್ ಸರ್ವೆ ಮುಂದಾಗ್ತಿದ್ದಾರೆ ಯಾಕೆ ಅವರು ಚಾಮರಾಜನಗರ ಮೈಸೂರು ಮಂಡ್ಯವನ್ನ ಮೊದಲು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಪಾದಯಾತ್ರೆ ಈ ಮೂರು ಜಿಲ್ಲೆಗಳಲ್ಲಿ ಹೋಯ್ತು ಇದರ ಎಫೆಕ್ಟ್ ಏನು ಜನ ಬಿಜೆಪಿ ಕಾಂಗ್ರೆಸ್ನ ಆಕರ್ಷಿತರಾಗಿದಾರಾ ಇಲ್ವಾ ಈಗ ನೆಕ್ಸ್ಟ್ ಅವ್ರು ಹೋಗ್ತಕ್ಕಂಥ ತುಮಕೂರು ಆಯ್ತು ಚಿತ್ರದುರ್ಗಕ್ಕೆ ಇವತ್ತು ಹೋಗಿದ್ದಾರೆ ಬಳ್ಳಾರಿ ರಾಯಚೂರು ಅಲ್ಲಿ ಸರ್ವೆ ಮಾಡ್ತಾರೆ ಏನ್ ಎಲೆಕ್ಷನ್ ಸರ್ವೆ ಮಹತ್ವ ಐದು ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಸರ್ವೆ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಭಾರತ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ಗೆ ಜೋಶ್ ಹೇಗೆ ಸಿಗತಾ ಇದೆ ಏನ್ ಲಾಭ ಈ ಪ್ರಶ್ನೆಗೆ ಉತ್ತರ ನಮಗೆ ಎಲೆಕ್ಷನಲ್ ಗೊತ್ತಾಗುತ್ತೆ ಬಟ್ ಅವರು ಸರ್ವೆ ಮುಖಾಂತರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಹಿಂದಿನ ಪರಿಸ್ಥಿತಿ ಭಾರತ ಜೋಡೋ ಬಳಿಕ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸರ್ವೆ ಸಿದ್ದು ಡಿ ಕೆ ಶಿ ನಡುವಿನ ಒಳ ರಾಜಕೀಯ ವ್ಯತ್ಯಾಸಗಳು ಮತ್ತು ಪರಿಣಾಮಗಳ ಬಗ್ಗೆನೂ ಸರ್ವೆ ಮಾಡ್ತಾರಂತೆ ಭಾರತ ಜೋಡೋ ಹಾದು ಹೋಗುವ ಮಾರ್ಗದಲ್ಲಿ ಬಿ ಜೆ ಪಿಗೆ ನಷ್ಟ ಏನೇನಾಗಬಹುದು ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಯಾತ್ರೆಯಿಂದ ಕಾಂಗ್ರೆಸ್ಗೆ ಶಕ್ತಿ ಸಿಗುತ್ತಿದೆಯಾ ಇಲ್ವಾ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವರು ಸರ್ವೆ ಮಾಡ್ತಾ ಇದ್ದಾರೆ ಐದು ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಸರ್ವೆ ಮಾಡ್ತಾ ಇದ್ದಾರೆ ಏನು ಬಿಜೆಪಿ ಎಲೆಕ್ಷನ್ ಸರ್ವೆಗಳು ಏನು ಅದ್ ನೋಡ್ರೋಣ ಮೂರ್ ಇವ್ರು ಮೂರ್ ಅಂಶಗಳನ್ನು ಇಟ್ಕೊಂಡು ಸರ್ವೆಯನ್ನ ರಾಜ್ಯ ಬಿಜೆಪಿ ಟೀಮ್ ಮಾಡ್ತಾ ಇದೆ ಒಂದು ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಇದರಿಂದ ಬಿಜೆಪಿಗೆ ಏನಾದ್ರೂ ಒಡ್ತಾ ಇದೆಯಾ ನಷ್ಟ ಅಥವಾ ಲಾಭ ಎರಡನ್ನೂ ಕೂಡ ನೋಡ್ತಾ ಇದ್ದಾರೆ ಇನ್ನು ಭಾರತ್ ಜೋಡೋ ಯಾತ್ರೆಯಿಂದ ಜೆಡಿಎಸ್ ಏನಾದರೂ ಒಳ್ಳೆಯಟು ಇದೆಯಾ ಹಾಗೆ ಸಿದ್ದು ಡಿ ಕೆ ನಡುವಿನ ಗೊಂದಲಗಳು ಯಾರಿಗ ಲಾಭವನ್ನ ಕೊಡಬಹುದು ನಮ್ಗ ಜೆಡಿಎಸ್ ಡಿ ಎಸ್ ವೀಕ್ ಆಗುತ್ತೋ ಅಥವಾ ಸ್ಟ್ರಾಂಗ್ ಆಗುತ್ತೋ ಬಿಜೆಪಿ ಈಗ ಏನಾಗಬೇಕು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಶಕ್ತಿ ಹೆಚ್ಚಾಗ್ತಾ ಇದೆಯಾ ಅಥವಾ ಕೂಗ್ತಾ ಇದೆಯಾ ಈ ರೀತಿಯ ಸ್ಟ್ರಾಟಜಿಗಳನ್ನು ಇಟ್ಕೊಂಡು ಅವರು ಎಲೆಕ್ಷನ್ ಸರ್ವೇನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗರ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಈಗ ಆಯ್ತು ಕಾಂಗ್ರೆಸ್ನವರು ಸರ್ವೆ ಮಾಡ್ತಾರೆ ಬಿಜೆಪಿಯವರು ಸರ್ವೆ ಮಾಡ್ತಾರೆ ಅವ್ರವ್ರಿಗೆ ರಿಪೋರ್ಟ್ ಬರುತ್ತೆ ಬಟ್ ಒಂದು ವೇಳೆ ಈಗ ಉದಾಹರಣೆಗೆ ಭಾರತ ಜೋಡೋನಿಂದ ಕಾಂಗ್ರೆಸ್ ಅನುಕೂಲ ಆಗಿದೆ ಅಂತ ರಿಪೋರ್ಟ್ ಬಂದ್ರೆ ಅದಕ್ಕೆ ಬಿಜೆಪಿಯ ಪ್ರತ್ಯಸ್ಥರ ಏನಾಗಿರಬೇಕಾಗುತ್ತೆ ಅರವಿಂದ್ ಅದೇ ರೀತಿ ಸಿಚುಯೇಷನ್ ಅನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಬಿಜೆಪಿ ಕೈ ಹಾಕಿದೆ ಮತ್ತೆ ಕಾಂಗ್ರೆಸ್ ಕೂಡ ಕೈ ಹಾಕಿದೆ ಯಾಕೆಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಈ ಒಂದು ಚುನಾವಣೆ ಮಹತ್ವದ ಚುನಾವಣೆ ಅದ್ರ ಜೊತೆಗೆ ಈಗ ಆದು ಹೋಗಿರ್ತಕ್ಕಂತ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕೂಡ ಒಂದ್ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಕೆಲ ಕ್ಷೇತ್ರ ಜಿಲ್ಲೆಗಳಲ್ಲಿ ತ್ರಿಕೋನ ಸ್ಪರ್ಧೆ ಇದ್ರೆ ಕೆಲ ಜಿಲ್ಲೆಗಳಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವಿನ ಫೈಟ್ ಇರ್ತಕ್ಕಂಥದ್ದು ನೋಡ್ಬೋದು ಹಾಗಾಗಿ ಈ ಒಂದು ಜಿಲ್ಲೆಗಳಲ್ಲಿ ಈಗ ಪ್ರಥಮವಾಗಿ ಮೂರು ಜಿಲ್ಲೆಗಳಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ ಹಾಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಸರ್ವೆಗಳನ್ನ ಮಾಡಿಸ್ತಾರೆ ಹಾಗಾಗಿ ನೀವ್ ಹೇಳದಂತೆ ಒಂದು ವೇಳೆ ಎಲ್ಲಿ ವೀಕ್ ಆಗಿದ್ರೆ ಅಲ್ಲಿ ಪುಷ್ ಅಪ್ ನಮ್ಗೆ ಸಾಧ್ಯ ಆಗುತ್ತೋ ಸಾಧ್ಯ ಆಗೋದಿಲ್ಲವಾ ಅನ್ನೋದು ಕೂಡ ಮನಗ ಅನ್ಕೊಳ್ತಾರೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಎ ವರ್ಗೀಕರಣದ ಕ್ಷೇತ್ರಗಳು ನೂರ ಐವತ್ನಾಲ್ಕು ಕ್ಷೇತ್ರಗಳನ್ನು ಮಾಡ್ಕೊಂಡಿದೆ ಹಾಗಾಗಿ ನಮ್ಗೆ ಇಲ್ಲಿ ಆಗೋದೇ ಇಲ್ಲ ಅಂತ ಅಂದ್ರೆ ಆ ಕಾನ್ಸ್ಟಿಟ್ಯನ್ಸಿಗಳ ಬಗ್ಗೆ ಗಮನ ಹರಿಸೋದೇ ಇಲ್ಲ ಇಲ್ಲಿ ಹಾಕೋ ಎಫರ್ಟ್ ಅನ್ನ ಬೇರೆ ಕಡೆ ಎಫರ್ಟ್ ಹಾಕ್ಬೋದು ಅನ್ನೋದು ಅವರ ಸ್ಟ್ರಾಟಜಿ ಇರ್ಬೋದು ಹಾಗಾಗಿ ಇದೆಲ್ಲವನ್ನೂ ಕೂಡ ಒಂದ್ ರೀತಿಯಲ್ಲಿ ತಂತ್ರಗಾರಿಕೆ ಮಾಡೋದಕ್ಕೋಸ್ಕರ ಮತ್ತೆ ಮುಂದೆ ಯಾವ ಕ್ಷೇತ್ರಗಳ ಮೇಲೆ ನಾವು ಗಮನ ಹರಿಸ್ಬೇಕಾಗತ್ತೆ ಎಲ್ಲ ಒಂದ್ ಕಡೆ ಅಟೆಂಪ್ಟ್ ಮಾಡಿದ್ರೆ ನಮ್ಗೆ ಈಸಿ ಆಗ್ಬೋದಾ ಗೆಲುವು ಈ ರೀತಿ ಲೆಕ್ಕಾಚಾರಗಳನ್ನ ಹಾಕೊಳ್ಳುತ್ತೆ ಹಾಗಾಗಿ ಆ ಸರ್ವೆ ವರದಿ ಇನ್ನೊಂದು ಮೂರ್ನಾಲ್ಕು ನಾಲ್ಕು ವಾರಗಳ ತೆಗೆದುಕೊಳ್ಳುತ್ತೆ ಎಲ್ಲ ಒಟ್ಟಾರೆ ಆದ್ಮೇಲೆ ಅಲ್ಲಿ ಒಂದು ಚರ್ಚೆಗೆ ಬರ್ತಾರೆ ಅಂತಿಮವಾಗಿ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಆಗಿ ಎಲ್ಲ ಒಂದ್ ಕಡೆ ಈ ಜೋಡೋ ಯಾತ್ರೆ ಏನಿದೆ ಇದು ಸ್ವಲ್ಪ ಮಟ್ಟಿಗೆ ಜೋಶ್ ತುಂಬಿದೆ ಕಾಂಗ್ರೆಸ್ ತಪ್ಪಾಗ್ಲಾರದು ತಪ್ಪಾಗ್ಲಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಕುಮಾರ್ ಅವರ ಒಳ ಒಂದು ಆಂತರಿಕ ರಾಜಕಾರಣ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಬೀರು ಬೀರಲಿದೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ಬೇಕಾಗುತ್ತೆ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸೊ ಆಯಾ ಪಕ್ಷದವರು ಅವರವರ ಸ್ಟ್ರಾಟಜಿಯನ್ನ ಮಾಡ್ಕೋತಾ ಇದ್ದಾರೆ ಚುನಾವಣೆಯಲ್ಲಿ ಗೆಲ್ಬೇಕು ಅಂತಕ್ಕಂಥದ್ದು ಎಲ್ಲರ ತಂತ್ರ ಹಾಗಾಗಿ ಅವರವ್ರ ಪಕ್ಷದ ಲೆಕ್ಕಾಚಾರ ಆದ್ರೆ ಕಾಂಗ್ರೆಸ್ನವ್ರು ಇಲ್ಲೊಂದು ಸುದ್ದಿ ಇದೆ ಕಾಂಗ್ರೆಸ್ನವರು ಹಳೆಯ ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟು ಈಗ ಹೊಸ ಸಂಪ್ರದಾಯಕ್ಕೆ ಮುನ್ನುಡಿಯನ್ನ ಬರಿತಾ ಇದ್ದಾರೆ ಅಂದ್ರೆ ಅವರ ಪಕ್ಷದ ಸಂಪ್ರದಾಯ ಏನು ಅಂತ ನೋಡ ನೋಡಿ ಈಗ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಕಾಂಗ್ರೆಸ್ನವರು ಹಳೆ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಹೊಸ ಸಂಪ್ರದಾಯಕ್ಕೆ ಜೈ ಏನಂದ್ರೆ ನವೆಂಬರ್ನಲ್ಲೇ ಅಂದ್ರೆ ಮುಂದಿನ ತಿಂಗಳೇ ನೂರು ಅಭ್ಯರ್ಥಿಗಳ ಹೆಸರನ್ನ ಅಂದ್ರೆ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿ ಅಂತ ನೂರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಬಿಡೋದು ಈಗ ಸಾಮಾನ್ಯ ಏನಾಗುತ್ತೆ ತಿನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಂದು ನೂರೈವತ್ತು ಕ್ಷೇತ್ರದಲ್ಲಿ ಗೊಂದಲ ಇರಲ್ಲ ಈಗ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಟಿಕೆಟ್ ಯಾವುದಾದ್ರೂ ಕ್ಷೇತ್ರ ಘೋಷಣೆ ಮಾಡಿದ್ರೆ ಯಾರು ಅಬ್ಜೆಕ್ಷನ್ ಹಾಕಲ್ಲ ಡಿ ಕೆ ಶಿವಕುಮಾರ್ ಕನಕಪುರ ಪರಮೇಶ್ವರ್ ಅವರು ಕೊರಟಗೆರೆ ಏನು ಡೌಟ್ ಇಲ್ವಲ್ಲ ಆ ಥರ ಅವ್ರು ನೂರು ಕ್ಷೇತ್ರ ಇದ್ದೇ ಇರುತ್ತೆ ಅವ್ರ ಹೆಸರನ್ನ ಮೊದಲೇ ಹೇಳ್ಬಿಡುತ್ತೆ ಅನೌನ್ಸ್ ಮಾಡ್ಬಿಟ್ಟು ಚುನಾವಣೆಗೆ ತಯಾರಿ ಮಾಡ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದಾರಂತೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಡಿ ಎಸ್ಗಿಂತ ಮೊದಲೇ ನಾವು ಅಭ್ಯರ್ಥಿನ ಘೋಷಣೆ ಮಾಡ್ತೀವಿ ಅಂತ ಮಾಡ್ಕೊಳ್ಬೋದು ಬಿಜೆಪಿನೂ ನೂರು ಜನರ ಮಾಡ್ಬೋದು ಜೆಡಿಎಸ್ ಅವರು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲದೆ ಇರತಕ್ಕಂಥ ಕ್ಷೇತ್ರಗಳು ನೂರ ಜನರ ಹೆಸರನ್ನ ಅನೌನ್ಸ್ ಮಾಡೋದೇ ದೊಡ್ಡ ವಿಚಾರ ಅಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದಿಗ ಒಂದ್ ವೇಳೆ ನವೆಂಬರ್ನಲ್ಲೇ ನೂರು ಜನರ ಅಭ್ಯರ್ಥಿಗಳ ಹೆಸರನ್ನ ಇವರು ಅನೌನ್ಸ್ ಮಾಡಿದ್ರೆ ಇದರಿಂದ ಪಕ್ಷಕ್ಕೆ ಏನ್ ಲಾಭನ್ ಇತ್ತೀಚಿನ ದಶಕಗಳಲ್ಲಿ ಚುನಾವಣೆ ಪೂರ್ವ ಅದರಲ್ಲೂ ಕೂಡ ಒಂದು ಒಂದ್ ನಾಲ್ಕೈದು ತಿಂಗಳು ಚುನಾವಣೆ ಇದೆ ಅನ್ನೋ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ್ದ ಇತಿಹಾಸ ಇಲ್ಲ ಈಗಾಗಲೇ ಜೆಡಿಎಸ್ ಕೂಡ ಒಂದು ಘೋಷಣೆ ಮಾಡಿರುವಂತದ್ದು ನೂರು ಅಭ್ಯರ್ಥಿಗಳ ಪಟ್ಟಿಯನ್ನ ಚುನಾವಣೆಗೆ ಮುಂಚೆನೆ ಹತ್ತತ್ರ ನಾಲ್ಕೈದು ತಿಂಗಳ ಮುಂಚೆನೆ ರಿಲೀಸ್ ಮಾಡ್ತೀವಿ ಅದರಲ್ಲೂ ಜನವರಿ ಮೊದಲ ವಾರ ಜೆಡಿಎಸ್ ಪಟ್ಟಿ ರಿಲೀಸ್ ಆಗ್ತದೆ ಅಂತ ಕೂಡ ಹೇಳಲಾಗ್ತಿದೆ ಈಗ ಕಾಂಗ್ರೆಸ್ನ ಪಾಲು ಬಂದಿರುವಂತದ್ದು ಕಾಂಗ್ರೆಸ್ನಲ್ಲೂ ಕೂಡ ನೂರು ಅಭ್ಯರ್ಥಿಗಳ ಪಟ್ಟಿಯನ್ನ ಮುಂಚಿತವಾಗಿ ತುಂಬಾ ಮುಂಚಿತವಾಗಿ ರಿಲೀಸ್ ಮಾಡ್ತೀವಿ ಅನ್ನುವಂತಹ ಮಾತುಗಳು ಚರ್ಚೆಗಳು ನಡೀತಾ ಇದಾವೆ ಈಗ ಆ ಮೂವತ್ತೊಂದನೇ ದಿನಕ್ಕೆ ಮೂವತ್ತೆರಡನೇ ದಿನಕ್ಕೆ ಪಾದಯಾತ್ರೆ ಆಗಿದೆ ಅದರಲ್ಲೂ ಕರ್ನಾಟಕದಲ್ಲಿ ಇಪ್ಪತ್ತೊಂದು ದಿನಗಳ ಪಾದಯಾತ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಪಾದಯಾತ್ರೆ ಮುಕ್ತಾಯಾದ ನಂತರ ಹತ್ತತ್ರ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಈ ಈ ತಿಂಗ್ ಈ ವರ್ಷದ ಅಂತ್ಯದಲ್ಲೇ ಈ ವರ್ಷದ ಒಳಗಡೆನೆ ನೂರು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಆ ಕಾಂಗ್ರೆಸ್ ಮಾಡ್ಕೊಂಡಿರುವಂತದ್ದು ರಾಹುಲ್ ಗಾಂಧಿ ಈ ವಿಚಾರವನ್ನ ಕಾಂಗ್ರೆಸ್ ನಾಯಕರಿಗೆ ತಿಳಿಸಿದ್ದಾರೆ ನೂರು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಬಿಡೋಣ ಮುಂಚೆನೆ ಅಂತ ಯಾಕಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಭಾರಿ ದೊಡ್ಡ ಮಟ್ಟದ ಪೈಪೋಟಿ ಎದುರಾಗುತ್ತೆ ಮೂರು ಪಾರ್ಟಿಗಳು ಹಾಗಾಗಿ ಅಭ್ಯರ್ಥಿಗಳು ಮುಂಚಿತವಾಗಿ ಚುನಾವಣಾ ತಯಾರಿ ಅಖಾಡದಲ್ಲಿ ಮಾಡ್ಕೋಬೇಕು ಅನ್ನುವಂತ ಕಾರಣಕ್ಕಾಗಿ ರಿಲೀಸ್ ಮಾಡ್ಬೇಕು ಅನ್ನೋ ಚರ್ಚೆ ನಡೀತಿದೆ ಕಾಂಗ್ರೆಸ್ ಬೇಗ ರಿಲೀಸ್ ಮಾಡುತ್ತಾ ಜೆಡಿಎಸ್ ಬೇಗ ರಿಲೀಸ್ ಮಾಡುತ್ತಾ ಕಾತ್ ನೋಡ್ಬೇಕಾಗಿದೆ ಅರವಿಂದ್ ಓಕೆ ಮಸೂದ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಯಾರು ಬೇಗ ರಿಲೀಸ್ ಮಾಡಿದ್ರು ಕೂಡ ಎಲೆಕ್ಷನ್ ನಡೆಯ ಡೇಟ್ಗೆ ನಡೆಯೋದು ನೂರ್ನೂರು ಕ್ಷೇತ್ರವನ್ನು ಕೆಲಸ ಮಾಡಿ ಮೂರು ಪಕ್ಷದವರು ಮಾತಾಡಿಕೊಂಡು ಮೂರು ಪಕ್ಷದವರು ನೂರು ಕ್ಷೇತ್ರಗಳದ್ದು ಅದೇ ಕ್ಷೇತ್ರದ ಅಭ್ಯರ್ಥಿಗಳನ್ನ ಹಾಕ್ಬಿಡಿ ಆಗಲೇ ಆಗ್ಲೇ ಟಗ್ಫಾರ್ ಸ್ಟಾರ್ಟ್ ಆಗ್ಬಿಡುತ್ತೆ ಕೊರಟಗೆರಿನಲ್ಲಿ ಪರಮೇಶ್ವರ್ ಡಿ ಜೆಡಿಎಸ್ ಅಭ್ಯರ್ಥಿ ಯಾರು ಬಿಜೆಪಿ ಅಭ್ಯರ್ಥಿ ಯಾರು ಆತರ ನೂರು ಕ್ಷೇತ್ರಕ್ಕೆ ಕಾಮನ್ ಆಗಿ ಮಾಡ್ಬಿಡಿ ಆಗಿನ್ನೂ ಮಜಾ ಗೊತ್ತಾಗುತ್ತೆ ಏನು ಅಂತ